ಸರ್ಕಾರದಿಂದ ದೇವಸ್ಥಾನ ನಿರ್ಮಾಣಕ್ಕೆ ಬಿಡುಗಡೆಯಾಗಿರುವ ಅನುದಾನವನ್ನು ವಾಪಸ್ ಪಡೆಯಿರಿ ಎಂದು ಖುದ್ದು ಗ್ರಾಮಸ್ಥರೇ ಪತ್ರ ಬರೆದಿರುವ ಪ್ರಸಂಗ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಿದೆ. ಹೌದು, ಸತ್ಯಕಾಲ ಗ್ರಾಮದ ಕೋಟೆ ಬೀದಿಯಲ್ಲಿರುವ ಶ್ರೀ ಸಿದ್ದಪ್ಪಾಜಿ ದೇವಾಲಯ ನಿರ್ಮಾಣಕ್ಕೆ ಬಿಡುಗಡೆಯಾಗಿರುವ 3 ಲಕ್ಷ ರೂಪಾಯಿಗಳ ಅನುದಾನ ಸದ್ಯಕ್ಕೆ ನಮಗೆ ಬೇಡವಾಗಿದ್ದು ವಾಪಸ್ ತೆಗೆದುಕೊಳ್ಳಿ ಎಂದು ಗ್ರಾಮಸ್ಥರು ಪಂಚಾಯತ್ ರಾಜ್ ವಿಭಾಗಕ್ಕೆ ಮನವಿ ಮಾಡಿದ್ದಾರೆ. ಈ ಸಂಬಂಧ ಮಾತನಾಡಿರುವ ಗ್ರಾಮದ ಹಿರಿಯರು, ಕಳೆದ 5 ವರ್ಷಗಳಿಂದ ದೇವಾಲಯ ನಿರ್ಮಾಣಕ್ಕಾಗಿ ಹನೂರು ಶಾಸಕ ಆರ್ ನರೇಂದ್ರ ಅವರ ಬಳಿ ಮನವಿ ಮಾಡುತ್ತಾ ಬಂದಿದ್ದೆವು. ಆದರೆ ನಮ್ಮ ಮನವಿಗೆ ಅವರು ಸ್ಪಂದಿಸದೆ ವಿಳಂಬ ಧೋರಣೆಯನ್ನು ಅನುಸರಿಸಿದರು. ಹೀಗಿರುವಾಗ ಸಮುದಾಯದವರೆಲ್ಲರೂ ಸೇರಿ ಹಣ ಹಾಕಿ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದು ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ಈಗ ಸರ್ಕಾರದಿಂದ 3 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ನಮಗೆ ಸದ್ಯಕ್ಕೆ ಹಣದ ಅವಶ್ಯಕತೆ ಇಲ್ಲದಾಗಿದ್ದು ಅನುದಾನ ವಾಪಸ್ ತೆಗೆದುಕೊಳ್ಳಿ ಎಂದು ಮನವಿ ಮಾಡಿದ್ದೇವೆ ಅಂತ ಹೇಳಿದರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ನಮ್ಮ ಹೆಸರು ಎಂ ವೆಂಕಟರಮಣ್ ನಾಯ್ಕ ಅಂತ. ಈ 5 ವರ್ಷದ ಹಿಂದೆ ಎಮ್ ಎಲ್ ಎವ್ರಿಗೆ ಬಂದು ಇಲ್ಲೇ ಗುದ್ದಲಿ ಪೂಜೆ ಮಾಡಿಬಿಟ್ಟು ಈ ದೇವಸ್ಥಾನ ನಾನು ಮಾಡಿಸ್ಕೊಡ್ತೀನಿ ಅಂತ ನಮಗೆ ಆಶ್ವಾಸನ ಕೊಟ್ಟಿದ್ದರು. ಆಯಿತು ಅಂತ ಒಪ್ಕೊಂಡಿದ್ದು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ನಮ್ಮ ಗ್ರಾಮದ ಮುಖಂಡರು ಯಜಮಾನರು 3-4 ಸಾರಿ ಹೋಗಿ ಅವ್ರ ಹತ್ರ ಹೋಗಿ ಮೊರೆ ಹೇಳಿದ್ರು, ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂತ. 3 ವರ್ಷ ತಳ್ಳೇ ಹೋಯಿತು, ಮಾಡಲಿಲ್ಲ. ಮತ್ತೆ ಇಲ್ಲಿ ವರದರಾಯಸ್ವಾಮಿ ದೇವಸ್ಥಾನದ ರೋಡ್ಗೆ ಗುದ್ದಲಿ ಪೂಜೆಗೆ ಮಾಡಿದ್ರು, ಬಂದರು. ಬಂದಾಗ ಆ ದುಡ್ಡು ಬೇರೆ ಯಾವುದೋ ಕಡೆ ಆಗೋಗಿದೆ, ಬರಲ್ಲಪ್ಪ, ನಮ್ಮ ಪಂಡ್ರಿನಿಂದ 8 ಲಕ್ಷ ದುಡ್ಡನ್ನ ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ಒಂದು 6 ತಿಂಗಳು ತಳ್ಳಿದ್ರು. ತಳ್ಳಿ ಅವರು ಯಾವುದೋ ಹೋಗಿ ಅವ್ರ ಹತ್ರ ಹೇಳಿದ್ರೆ ನಮಗೆ ಯಾವುದೋ ಉತ್ತರ ಕೊಡಲಿಲ್ಲ. ಅದರಿಂದ ಏನು ಮಾಡಿದ್ರು, ನಮ್ಮ ಗ್ರಾಮದ ಯಜಮಾನರು ರೈತರ ಮುಖಂಡರು ಎಲ್ಲ ಸೇರಿ ಈ ದೇವಸ್ಥಾನಕ್ಕೆ ದುಡ್ಡನ್ನ ಎತ್ತಿ ನಾವು ರೈತರಿಂದಲೇ 250 ಮನೆಯಿಂದ ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದೀವಿ. ಆವಾಗಾದರೂ ಮಾಡಿದ್ದಾರೆ ಅಂತಲಾರು ಬಂದು ಅವರು ಇಲ್ಲಿ ನೋಡಲಿಲ್ಲ, ಅವರು ಬಂದು ನೋಡಲಿಲ್ಲ, ನೀವೇ ಮಾಡ್ಕೊಂಡಿದ್ದೀರಾ ಅಂತಲೂ ಹೇಳಲಿಲ್ಲ. ಅವ್ರು ಬಂದು ಇಲ್ಲಿಗೆ ಮಾಡ್ಕೊಂಡು ತೋರಿಸಿಲ್ಲ ಇವತ್ತಿನವರೆಗೂ ಕೂಡ. ಮೊನ್ನೆ ಬಂದು ಇದು ಫಿನಿಷಿಂಗ್ ಆಗಿ ಈ ತಿಂಗಳಲ್ಲಿ ಆಗಬೇಕಾಗಿತ್ತು. ಪುರೋಹಿತರು ನಕ್ಷತ್ರ ಸರಿ ಇಲ್ಲಪ್ಪ, ಆಗಲ್ಲ, ಇನ್ನು ಹಂಗೆ ನಿಲ್ಲಿಸ್ಬಿಡಿ, ಮುಂದಿನ ತಿಂಗಳ 21, 22, 23ಲಿದೆ, ಅದರಲ್ಲಿ ನಾನು ಬಂದು ವಾಮ ಮಾಡಿ ಸ್ಥಾಪನೆ ಮಾಡ್ಕೊಳ್ಳೋರಿಗೆ ಒಳ್ಳೆ ನಕ್ಷತ್ರ ಇದೆ ಅಂತ ಹೇಳ್ಬಿಟ್ಟು ಅದರಿಂದ ಅದು ಪೆಂಡಿಂಗ್ ನಿಂತೋಯ್ತು. ಇವಾಗ ಹಿಂದೆ ಆಗೋಗ್ಬೇಕಾಯಿತು 8 ದಿವಸ ಹಿಂದೆ. ಇವಾಗ ಮೊನ್ನೆನೋ ಬಂದು ಒಬ್ಬರು ಇರಲಿಲ್ಲ ಮಧ್ಯಾಹ್ನಾಗ, ಆಗ ಪಿ ಡಿ ಡಿಪಾರ್ಟ್ಮೆಂಟ್ನವರು ಯಾರೋ ಫೋಟೋ ಹೊಡ್ಕೊ ಹೊಂಟಾಗಿದ್ದಾರೆ. ರೈತರಿಗೂ ಗೊತ್ತಿಲ್ಲ, ಜನಗಳಿಗೂ ಗೊತ್ತಿಲ್ಲ. ಅದರಿಂದ ಈ ದುಡ್ಡು ನೀವು ಮಾಡಿರತಕ್ಕಂಥ ದುಡ್ಡು ನಮ್ಗೆ ಬೇಕಾಗಿಲ್ಲ, ನಾವೇ ಮಾಡಿ ಕ್ಲೋಸ್ ಮಾಡ್ಕೊಂಡಿದ್ದೀವಿ ಕೆಲಸನ ದೇವಸ್ಥಾನನ. ಇದು ನಮ್ಗೆ ಬೇಡಿ, ನಿಮ್ಮ ಅನುದಾನ ಮುಂದೆ ಏನಾದ್ರು ಬೇಕಾದ್ರೆ ಕೇಳ್ತೀವಿ, ಇವಾಗ ಏನು ನಿಮ್ಮ ದುಡ್ಡು ಅವರೇ ವಾಪಸ್ ತಕ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ ಅಂತ. ಈಗ ಸೇರಿ ನಾವು ಮೀಟಿಂಗ್ ಮಾಡಿ ರೈತ ಮುಖಂಡರು ಯಜಮಾನರು 250 ಮನೆಯವರು ಮಾತಾಡಿದ್ದೀವಿ ಸರ್ ಅಷ್ಟೇ.